ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಕಷ್ಟಗಳು ಅಥವಾ ನೀವು ಅಂದ್ಕೊಂಡಿರುವಂತಹ ಕೆಲಸ ಕೇವಲ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ನೆರವೇರಬೇಕು ಅನ್ನೋದಾಗಿದ್ದರೆ ಈ ಒಂದು ಶಕ್ತಿಶಾಲಿ ತಂತ್ರವನ್ನು ಪ್ರಯೋಗಿಸಿ ನೋಡಿ ತುಂಬ ಚೆನ್ನಾಗಿ ಈ ಒಂದು ಕೆಲಸ ವರ್ಕ್ ಆಗುತ್ತೆ ಹಾಗಾದರೆ ಬನ್ನಿ ಈ ಕೆಲಸ ಯಾವುದು ಯಾವ ರೀತಿ ಮಾಡಬೇಕು ಮಾಡಬೇಕಾದ್ರೆ ನಾವು ಅನುಸರಿಸಬೇಕಾದಂತಹ ಯಾವುದು ಅಂತ ತಿಳ್ಕೊಳ್ಳೋಣ ನಿಮ್ಮ ಜೀವನದಲ್ಲಿ ಯಾವುದೇ ಸಮಸ್ಯೆ ಇದ್ದರೂ ಈ ಗುರೂಜಿಯವರ ನಂಬರ್ಗೆ ಕಾಲ್ ಮಾಡಿ ಹಾಗೂ ಶಾಶ್ವತ ಪರಿಹಾರವನ್ನು ಕಂಡುಕೊಳ್ಳಿ ಮೊದಲನೇದಾಗಿ ಈ ಪ್ರಯೋಗ ಅಥವಾ ಈ ಒಂದು ತಂತ್ರವನ್ನು ಮಾಡೋದಕ್ಕೆ ಸೂಕ್ತವಾದಂತಹ ದಿನ ಅಂತಂದರೆ ಅದು ಶನಿವಾರದ ದಿನ ಶನಿವಾರದ ದಿನ ನೀವು ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ ಇಪ್ಪತ್ತೊಂದು ವೀಳ್ಯದೆಲೆಯನ್ನು ತಗೊಳ್ಳಿ ಇಪ್ಪತ್ತೊಂದು ವೀಳ್ಯದೆಲೆಯ ಜೊತೆ ನೀವು ಇಪ್ಪತ್ತೊಂದು ಅರಳಿ ಎಲೆ ಅಥವಾ ಇಪ್ಪತ್ತೊಂದು ಎಕ್ಕದ ಎಲೆಯನ್ನು ತಗೊಳ್ಬೇಕು ಇಪ್ಪತ್ತೊಂದು ಈ ವೀಳ್ಯದೆಲೆ ಏನು ಹೇಳಿದ್ನಲ್ಲ ಅದು ಕಂಪಲ್ಸರಿ ಅದು ತಗೊಳ್ಳಲೇಬೇಕು ಇನ್ನಿಪ್ಪತ್ತೊಂದು ಅರಳಿಯಲೆ ಆಗಲಿ ಅಥವಾ ಇಪ್ಪತ್ತೊಂದು ಎಕ್ಕದ ಎಲೆ ಆಗಲಿ ಎರಡರಲ್ಲಿ ಯಾವುದಾದ್ರೂ ಒಂದನ್ನು ತಗೊಂಡ್ರೆ ನೀವು ಸಾಕು ವೀಳ್ಯದಲ್ಲೇ ಮಾತ್ರ ಇಪ್ಪತ್ತೊಂದು ಬೇಕೇ ಬೇಕು ವೀಳ್ಯದಲ್ಲೇ ಇಪ್ಪತ್ತೊಂದು ತೊಗೊಂಡಿರ್ತೀರಲ್ಲ ಅದನ್ನು ಸೂಜಿಯಿಂದ ಏರಿಸಿ ಪ್ರತಿಯೊಂದು ಎಲೆಯ ಮೇಲೂ ಕೂಡ ಶ್ರೀರಾಮ ಅಂತ ಬರೆದು ಆಂಜನೇಯನ ದೇವಸ್ಥಾನದಲ್ಲಿ ಆಂಜನೇಯ ಸ್ವಾಮಿಗೆ ಹಾರವನ್ನು ಹಾಕಿ ಪೂಜೆಯನ್ನು ಮಾಡಿಸಿ ಆನಂತರ ಇನ್ನು ಮಿಕ್ಕಿರೋಂಥ ಇಪ್ಪತ್ತೊಂದು ಎಕ್ಕದ ಎಲೆ ಆಗಲಿ ಅಥವಾ ಇಪ್ಪತ್ತೊಂದು ಅರಳಿ ಎಲೆ ಆಗಲಿ ಅದರ ಮೇಲೂ ಕೂಡ ನೀವು ಶ್ರೀರಾಮ ಅಂತ ಬರೆದು ಪೂಜೆ ಮಾಡಿಸಿದ ನಂತರ ಅದನ್ನು ತಗೊಂಡೋಗಿ ಹರಿಯುವಂತಹ ನೀರಿನಲ್ಲಿ ಈ ಶ್ರೀರಾಮ ಅಂತ ಬರೆದಿರೋ ಅಂತಹ ಎಲೆಗಳನ್ನು ತೇಲಿ ಬಿಡಬೇಕಾಗತ್ತೆ ಈ ಎರಡೂ ಕೆಲಸಗಳನ್ನು ಕೂಡ ನೀವು ಒಂದೇ ದಿನ ಮಾಡಬೇಕು ಅಂದರೆ ಶನಿವಾರದ ದಿನವೇ ವೀಳ್ಯದೆಲೆ ಹಾರವನ್ನು ಆಂಜನೇಯ ಸ್ವಾಮಿಗೆ ಹಾಕಿಸಿ ಆನಂತರ ಅರಳಿ ಎಲೆ ಮೇಲಾಗಿರ್ಬೋದು ಅಥವಾ ಎಕ್ಕದ ಎಲೆ ಮೇಲಾಗಿರ್ಬೋದು ಶ್ರೀರಾಮ ಅಂತ ಬರೆದಿರೋ ಅಂತಹ ಎಲೆಗಳನ್ನು ನೀವು ನೀರಿನಲ್ಲಿ ಹರಿಯೋ ನೀರಿನಲ್ಲಿ ತೇಲಿ ಬಿಡಬೇಕಾಗತ್ತೆ ಈ ರೀತಿ ಎಲೆಗಳನ್ನು ನೀವು ನೀರಿನಲ್ಲಿ ಹರಿಯೋ ನೀರಿನಲ್ಲಿ ತೇಲಿ ಬಿಡೋದ್ರಿಂದ ನಿಮ್ಮ ಕಷ್ಟಗಳು ಕೂಡ ಯಾವ ರೀತಿ ಎಲೆ ತೇಲ್ಕೊಂಡು ನೀರಿನಲ್ಲಿ ಹೋಗುತ್ತೋ ಅದೇ ರೀತಿ ತೇಳ್ಕೊಂಡು ಹೋಗ್ಬಿಡುತ್ತೆ ನಿಮ್ಮ ಕಷ್ಟಗಳು ಅನ್ನೋ ಉದ್ದೇಶಕ್ಕೋಸ್ಕರ ಈ ಒಂದು ತಂತ್ರವನ್ನು ಮಾಡ್ತಾ ಇರೋದು ಈ ಕೆಲಸವನ್ನು ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲೇ ಮಾಡಬೇಕು ಆಂಜನೇಯ ಸ್ವಾಮಿ ದೇವಸ್ಥಾನ ಇಲ್ಲ ಹತ್ರದಲ್ಲಿ ಅಂದರೆ ಶ್ರೀರಾಮನ ದೇವಸ್ಥಾನದಲ್ಲಿ ಕೂಡ ಮಾಡ್ಬೋದು ನೀವು ಈ ದೇವಸ್ಥಾನದಲ್ಲೇ ನೀಟಾಗಿ ಅವುಗಳನ್ನು ಬರೆದು ಪೋಣಿಸಿ ಹಾರ ಹಾಕಿಸಿ ಅನಂತರ ಅಲ್ಲಿಂದ ಎಕದ ಎಲೆಗಳನ್ನ ಅಥವಾ ಅರಳಿ ಎಲೆಗಳನ್ನ ತಗೊಂಡೋಗಿ ಹರಿಯೋ ನೀರಿನಲ್ಲಿ ಬಿಡಬೇಕಾಗತ್ತೆ ಇದೆರಡೂ ಒಂದೇ ದಿನ ಮಾಡಬೇಕು ನೆನಪಲ್ಲಿಟ್ಕೊಳ್ಳಿ ಹಾಗೆ ಈ ಒಂದು ಪ್ರಯೋಗವನ್ನು ಯಾರು ಮಾಡ್ತೀರಾ ಅವರು ಖಂಡಿತವಾಗ್ಲೂ ತುಂಬ ಕಷ್ಟ ಇದ್ದರೆ ಮಾತ್ರನೇ ಮಾಡಿ ಎಲ್ಲರೂ ಮಾಡೋದಕ್ಕೆ ಹೋಗಬೇಡಿ ತುಂಬ ಸರಳವಾಗಿರೋ ತಂತ್ರ ಆದರೂ ಕೂಡ ಬಹಳ ಶ್ರದ್ಧೆ ನಿಷ್ಠೆಯಿಂದ ಈ ಕೆಲಸವನ್ನು ಮಾಡಬೇಕಾಗುತ್ತೆ ಹಾಗೆ ಈ ಕೆಲಸವನ್ನು ಮಾಡಿದ್ರೆ ಖಂಡಿತವಾಗ್ಲೂ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ನೀವು ಅಂದ್ಕೊಂಡಿರೋಂತಹ ಕೆಲಸ ಅಥವಾ ನಿಮ್ಮ ಕಷ್ಟಗಳು ಬಗೆಹರಿತ್ತೆ ನೋಡಿದ್ರಲ್ವ ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನೆಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಟೇಕ್ ಕೇರ್ ಬಬ್ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್